ಯಾವ ಸ್ವಾಮೀಜಿಯ ಆಶೀರ್ವಾದ ಮೂಲಕ ಅಲ್ಲ, ಹಿಂದಿನ ಜನ್ಮದ ಪಾಪದ ಫಲದಿಂದ ಅಲ್ಲ, ಪುಣ್ಯದ ಫಲದಿಂದ ಕೂಡ ಅಲ್ಲ, ಭಾರತದ ಸಂವಿಧಾನ ಜಾರಿಯಲ್ಲಿ ಇರೋದ್ರಿಂದ, ಅದನ್ನ ಬಾಬಾ ಸಾಹೇಬರು ಬರೆದಿರೋದ್ರಿಂದ ಅದರಿಂದ ನಾವು ಮಾಡಿದ್ವಿ. ಬಾಬಾ ಸಾಹೇಬರು ಅದನ್ನು ಬರಿತ ಹೋದ್ರೆ ಬರಿತಿದ್ರೆ ಭಾರತದ ಸಂವಿಧಾನ ಭಾರತದ ಎಲ್ಲಾ ಪ್ರಜೆಗಳ ಸಾಮೂಹಿಕ ಆಸ್ತಿ ಆಗ್ತಾ ಇರಲಿಲ್ಲ, ನೆನಪಿರಲಿ. ಬಾಬಾ ಸಾಹೇಬರು ಬರೆದಿದ್ರೆ ಭಾರತದ ಸಂವಿಧಾನ ಭಾರತದ ಎಲ್ಲಾ ಜನರ ಸಾಮೂಹಿಕ ಸಂಪತ್ತು ಆಗ್ತಿರಲಿಲ್ಲ, ನೆನಪಿರಲಿ. ಆದ್ರೆ ಕಳೆದ 50-60 ವರ್ಷಗಳಲ್ಲಿ ಏನಾಗಿದೆ ಅಂದ್ರೆ, ಆಳುವ ಜನರಲ್ಲಿ ಕೆಲವರು ಭಾರತ ಸಂವಿಧಾನ ನಮ್ಮ ಖಾಸಗಿ ಸ್ವತ್ತು ಅಂತ ಅದ್ರ ಮೇಲೆ ಯಜಮಾನಿಕೆಯನ್ನ ಮಾಡ್ತಿದ್ದಾರೆ. ಇದು ನಮಗೆ ಸಂಬಂಧಪಟ್ಟಿದ್ದು, ಹೆಂಗ್ ಬೇಕಂಗ್ ಬಳಸ್ತೀವಿ ಅಂತ ಹೇಳ್ತಿದಾರಲ್ಲ ಅವರ ಆರ್ಭಟ, ಅವರ ಕೂಗು ಬಾಳ ಸಿಗ್ಲಿಕ್ಕಿಲ್ಲ. ಬಾಬಾ ಸಾಹೇಬ್ರ ಅದನ್ನ ಬುದ್ಧನ ಬೆಳಕಿನಲ್ಲಿ ಬರ್ತದೆ, ಗೌತಮ ಬುದ್ಧನ ಬೆಳಕಿನಲ್ಲಿ ಭಾರತದ ಸಂವಿಧಾನ ರಚನೆ. ಯಾವುದೇ ಧರ್ಮದ ಆಶಯದಿಂದ ಧರ್ಮದ ಸ್ಫೂರ್ತಿಯಿಂದ ಅದು ರಚನೆ ಆಗಿಲ್ಲ, ನಮ್ಮ ಬುದ್ಧ ಗುರುವಿನ ಮಹಾನ್ ದೊಡ್ಡ ಬೆಳಕಿನಿಂದ ರಚನೆ. ಮತ್ತು ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆಯುವಾಗ ಆಗ ಅಸ್ತಿತ್ವದಲ್ಲಿದ್ದಂತಹ ಇಡೀ ಪ್ರಪಂಚದ ಎಲ್ಲಾ ದೇಶಗಳ ಸಂವಿಧಾನಗಳನ್ನು ಅವರು ಓದಿದ್ರು. ಪ್ರಪಂಚದ ಎಲ್ಲಾ ಸಂವಿಧಾನಗಳನ್ನು ಓದಿದ ಏಕೈಕ ವ್ಯಕ್ತಿ ಯಾರಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರನೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಷ್ಟು ದೊಡ್ಡ ವಿದ್ವತ್ತು, ಅಷ್ಟು ದೊಡ್ಡ ಬುದ್ಧಿವಂತಿಕೆ ಕಾರಣಕ್ಕಾಗಿ ಮಾತ್ರನೇ ಬಹಳ ಬೃಹತ್ ಆಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಸಂವಿಧಾನ ಬರುತ್ತೆ. ಆದ್ರೆ ಆಳುವ ಜನ ಸಂವಿಧಾನ ತಗೊಂಡು ಏನ್ ಮಾಡಿದಾರೆ ಅಂತಂದ್ರೆ, ಕೇವಲ ದೇಶವನ್ನು ಆಳ್ವಿಕೆ ಮಾಡೋದಕ್ಕಾಗಿ ಸಂವಿಧಾನವನ್ನು ಬಳಸಿದ್ದಾರೆ. ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆಯುವಾಗ ದೇಶವನ್ನು ಹೇಗೆ ಕಟ್ಟಬೇಕು ಅಂತ ಸಂವಿಧಾನದಲ್ಲಿ ಬರುತ್ತಾರೆ, ನಾಡನ್ನು ಹೇಗೆ ಕಟ್ಟಬೇಕು ಅಂತ ಸಂವಿಧಾನ ಬರುತ್ತಾರೆ, ಹೊಸ ಸಂಸ್ಕೃತಿನ ಹೇಗೆ ನಿರ್ಮಾಣ ಮಾಡಬೇಕು ಅಂತ ಸಂವಿಧಾನದಲ್ಲಿ ಬರುತ್ತಾರೆ. ಆದ್ರೆ ಆಳುವ ಜನ ತಾವು ಈ ದೇಶವನ್ನು ಆಳ್ವಿಕೆ ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ಆಳ್ವಿಕೆ ಮಾಡೋದಕ್ಕಾಗಿ ಮಾತ್ರ ಅದನ್ನು ಬಳಸಿದರೆ ಈ ಬಳಕೆಯಲ್ಲಿ ತಪ್ಪಾಗಿರೋದ್ರಿಂದ ಸಂವಿಧಾನಕ್ಕೆ ಹಿನ್ನಡೆ ಆಗಿದೆ. ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಆಗೀಚಿನ ವರ್ಷಗಳಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸಂವಿಧಾನ ರಚನೆ ಮಾಡಿದರು. ಅಲ್ಲಿ ರಚನೆಯಾದ ಸಂವಿಧಾನವನ್ನ ದೇಶವನ್ನು ಕಟ್ಟೋದಕ್ಕಾಗಿ ಬಳಸಿದ್ರಲ್ಲಿ ಜಪಾನ್ ತಗೊಳ್ಳಿ, ಜರ್ಮನಿ ತಗೊಳ್ಳಿ, ಚೈನಾ ತಗೊಳ್ಳಿ, ಅಲ್ಲಿ ಸಂವಿಧಾನ ಜಾರಿಗೆ ಬಂತು. ಆ ದೇಶಗಳಲ್ಲಿ ದೇಶವನ್ನು ಕಟ್ಟುವ ಸಲುವಾಗಿ ಸಂವಿಧಾನವನ್ನು ಬಳಸಿದ್ರು, ದೇಶ ಉದ್ಧಾರ ಆಯಿತು, ಪ್ರಜೆಗಳು ಉದ್ಧಾರ ಆದ್ರು, ಜನರು ಉದ್ಧಾರ ಆದ್ರು, ಅವರ ಬದುಕು ಬದಲಾಯಿತು. ಭಾರತದಲ್ಲಿ ಏನಾಯ್ತು ಅಂತಂದ್ರೆ ಆಳುವ ಜನ ಸಂವಿಧಾನ ತಗೊಂಡು ಆಳ್ವಿಕೆ ಮಾಡೋದಕ್ಕಾಗಿ ಮಾತ್ರ ಬಳಸಿಲ್ಲ ಹೊರತು ದೇಶವನ್ನು ಕಟ್ಟೋದಕ್ಕಾಗಿ ಬಳಸಲಿಲ್ಲ.